ಸಹೃದಯ ಕನ್ನಡಿಗರಿಗೆ ದೊಡ್ಡಣ್ಣನ ಭಕ್ತಿಪೂರ್ವಕವಾದಂತಹ ನಮಸ್ಕಾರಗಳು. ನಾವಿವತ್ತು ಉತ್ತರ ಕರ್ನಾಟಕಕ್ಕೆ ಬಂದಿದ್ದೀವಿ. ಬಯಲುಸೀಮೆ ಅಂತಾರೆ, ಬಯಲುಸೀಮೆ ಎಷ್ಟು ವಿಶಾಲವಾಗಿರುತ್ತೆ ಅಂತಂದರೆ ಅಲ್ಲಿಯ ಜನಗಳ ಹೃದಯವೂ ಅಷ್ಟೇ ವಿಶಾಲವಾಗಿರುತ್ತೆ. ಯಾಕೆಂದರೆ ಇದನ್ನು ಕರಿ ಮಣ್ಣಿನ ಭೂಮಿ ಅಂತ ಕರೀತಾರೆ. ಅದಕ್ಕೋಸ್ಕರನೇ ಈ ಮಣ್ಣಿಗೆ ಕರಿ ಇರೋದು, ಇದರಿಂದನೇ ಶ್ರಮ ಅನ್ನೋದು ಜೊತೆಲೇ ಬಂದಿದೆ. ಅಷ್ಟೇ ಅಲ್ಲ, ಕರುಣೆನೂ ಬಂದಿದೆ. ಅದಕ್ಕೋಸ್ಕರ ಕರ್ನಾಟಕಕ್ಕೆ ಕರುನಾಡು ಅಂತ ಏನಾದರೂ ಹೆಸರು ಬಂದಿದ್ರೆ ಈ ಮಣ್ಣಿಂದ ಅಂತ ನಾನು ಅನ್ಕೊಂಡಿದ್ದೀನಿ. ಅಷ್ಟೇ ಅಲ್ಲ, ರನ್ನ ಪಂಪ ರುದಿಸಿದ ನಾಡು ಕವಿರತ್ನ ರನ್ನ ಮುಧೋಳು ಲಕ್ಷ್ಮೇಶ್ವರ ಗದಗಿನ ನಾರಾಯಣಪ್ಪ ರನ್ನ ಪೊನ್ನ ಜನ್ನ ಎಲ್ಲ ಉತ್ತರ ಕರ್ನಾಟಕದ ಕವಿಗಳು. ಹಾಗಾಗಿ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ, ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು ಅಂತಂದ್ರೆ, ಕರುಣಾಶಾಲಿಗಳು ಪ್ರೀತಿಯಲ್ಲಿ ಒಂದು ತಾಯಿಯಲ್ಲ. ನಮ್ಮಲ್ಲೊಂದು ಗಾದೆ ಮಾತಿದೆ, ತಾನು ಬರಲಾರದ ದೇವರು ತನ್ನ ತಾಯಿಯನ್ನು ಕಳಿಸ್ಕೊಟ್ಟ ಅಂತ. ಹಂಗೆ ಲಕ್ಷಾಂತರ ತಾಯಂದಿರ ಪ್ರೀತಿಯನ್ನು ಧಾರೆ ಏರುವ ಶಕ್ತಿ ಯಾರಿಗಾದರೂ ಇದ್ದರೆ ಅದು ಉತ್ತರ ಕರ್ನಾಟಕದ ಜನ ಕನ್ನಡಿಗರಿಗೆ, ನಮ್ಮೆಲ್ಲ ಕನ್ನಡಿಗರಿಗೆ ಸೇರತಕ್ಕದ್ದು ಅನ್ನೋದನ್ನು ನಾನು ಒಕ್ಕೊರಲಿನಿಂದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಿನ ಭಟ್ರ ಹೇಳ್ತಾರೆ, ಜಯವಾಗಲಿ ಜಯವಾಗಲಿ. ಕರೆಕ್ಟ್ ಅಣ್ಣ. ಅಣ್ಣ, ಈಗ ನಿಮ್ಮ ಮಣ್ಣು ಬಗ್ಗೆ ಹೇಳಿದ್ರಿ, ನಿಮ್ಮ ಆಜ್ಞಾನುಸಾರ ಒಂದು ಕರಿ ಮಣ್ಣು ಹಡ್ಕೋತೀರಿ. ಮಣ್ಣು ನಮ್ಮ ಎಲ್ಲರಿಗೂ ಜನ್ಮ ಕೊಟ್ಟದ್ದು. ಕರಿ ಮಣ್ಣು ನಮಗೆ ವಿಶೇಷ ಯಾಕೆ ಕಾಣುತ್ತೆ ಅಂದರೆ, ಈ ಕರಿ ಮಣ್ಣನೆ ಇವನು ಬಾಗಲಕೋಟೆ ಮಲ್ಲು ಪ್ರಿಯಾಸೌದಿಯವರು ಬೆಳಗಾಂನವರು ಮಾಡೋ ನಿಪ್ನಾಳು ಎತ್ತಲೆ ಕರಿ ಬೇಡಮ್ಮ, ಇವನು ಉತ್ತರ ಕರ್ನಾಟಕ ಬಾಗಲಕೋಟೆ ನಾಗಪ್ಪ ಬಿಡಿ ನಾಗಪ್ಪ. ಆಮೇಲೆ ನನ್ನ ಗೆಳೆಯ ಮಲ್ಲು ಜಮಖಂಡಿ, ಇಷ್ಟು ಜನ ಉತ್ತರ ಕರ್ನಾಟಕದವರು, ನಾನು ಉತ್ತರ ಕರ್ನಾಟಕದವನೆ. ದೊಡ್ಡಣ್ಣ ಸರ್ ಮೂಲ ಕೂಡ ಉತ್ತರ ಕರ್ನಾಟಕ ರಾಯದುರ್ಗ, ರಾಯದುರ್ಗದ ಮೊಳಕಾಲು ಮೂರತ್ರ ರಾಯದುರ್ಗ. ನಿಶ್ವಿಕ ಅವರು ಫೋರ್ ಫಾದರ್ದು ಫೋರ್ ಫಾದರ್ ಯಾರು ಇಲ್ಲ. ಸೊ ಮಣ್ಣು ಎಲ್ಲರನ್ನು ಸೆಳೀತದೆ. ಈ ಕಾರಣಕ್ಕೆ ನಾವು ಮಣ್ಣಿನ ಸೆಳೆತಕ್ಕೆ ಉತ್ತರ ಕರ್ನಾಟಕದ ಪ್ರೀತಿಗೆ ಇವತ್ತು ಸಾವುಕಾರ ಶರಿಯತ್ತು ಅಂತ ಹೇಳಿ ಶ್ರೀಯುತ ಪ್ರಕಾಶ್ ಅಣ್ಣ ಸಾಹೇಬ್ರು ಜನ್ಮದಿನ ಆಚರಣೆ. ಪ್ರಕಾಶ್ ಹುಕ್ಕೇರಿಯವರು, ಅವ್ರ ಬಗ್ಗೆ ಎರಡು ಮಾತು ಹೇಳಬೇಕು. ಯಾಕೆಂದರೆ ನಾನು ವೇದಿಕೆ ಮೇಲೆ ಹೇಳಿದ್ದೀನಿ, ಇಲ್ಲಿಯೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದೇ ಒಂದು ಮಾತು, ಯಾಕೆಂದರೆ ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರಿತು ಅನ್ನೋ ಮಾತನ್ನು ಕೇಳಿದ್ವಿ. ಹೂವಿನಿಂದ ನಾರು ಸ್ವರ್ಗ ಸೇರಿತು, ಅದರ ಅರ್ಥ ಗೊತ್ತಾಗಿರಲಿಲ್ಲ ನಮಗೆ. ಇಷ್ಟು ವರ್ಷ ಬೇಕಾಯಿತು, ಹೂವು ಅಂದರೆ ಬೇರೆ ಯಾರೂ ಅಲ್ಲ, ಒಬ್ಬ ಪ್ರಕಾಶ್ ಅಣ್ಣ ಹುಕ್ಕೇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರ ಒಂದು ಜನ್ಮದಿನದ ಶುಭಾಶಯ ಹೇಳೋದಕ್ಕೋಸ್ಕರ ನಾವು ಬಂದ್ವಿ. ಜೊತೆಗೆ ನಮ್ಮ ಕೆಲಸ ಅಂದರೆ ಕರ್ನಾಟಕ ದಮನಕ ಅನ್ನೋ ಒಂದು ಪ್ರಖ್ಯಾತ ಸಿನಿಮಾ ಇದೇ ಶಿವರಾತ್ರಿ 8ನೇ ತಾರೀಕು 8/3/2024 ಶುಕ್ರವಾರ ದಿವಸ ಕರ್ನಾಟಕದಾದ್ಯಂತ ತೆರೆ ಮೇಲೆ ಬರ್ತಾ ಇದೆ. ಅದನ್ನು ತಪ್ಪದೇ ನೀವೆಲ್ಲ ನೋಡಬೇಕು. ಯಾಕೆಂದರೆ ಒಬ್ಬ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಯಾವತ್ತೂ ಸಹಿತ ಒಳ್ಳೆ ನಿಗರ್ವಿಗೆ ಗೊತ್ತಾಯ್ತಾ, ಸದಾ ಕಲೆಯ ಬಗ್ಗೆ ಯೋಚನೆ ಮಾಡುವಂತಹ ಒಬ್ಬ ಕನ್ನಡದ ಧೀಮಂತ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ ನಾಯಕ ನಟ ಯಾರಾದರೂ ಇದ್ದಾರೆ ಅಂದರೆ ಕನ್ನಡ ಅಂದಿದ ತಕ್ಷಣ ಪಕ್ಕದಲ್ಲಿ ಹೆಸರು ಬರೋದೇ ಡಾಕ್ಟರ್ ರಾಜ್ಕುಮಾರ್ ಅವರ ಜ್ಯೇಷ್ಠ ಪುತ್ರ ಶಿವರಾಜ್ ಕುಮಾರು. ಯಾಕೆಂದರೆ ಬರೀ ಶಿವರಾಜ್ ಕುಮಾರ್ ಅಲ್ಲ, ಕರುನಾಡ ಚಕ್ರವರ್ತಿ ಅಂತ ಅವರಿಗೆ ಬಿರುದಿದೆ. ಆ ಪುಣ್ಯಾತ್ಮ ಡ್ಯಾನ್ಸ್ ಮಾಡ್ತಾ ನಿಂತ್ಕೊಂಡ್ರೆ ಇವತ್ತೂ ಹರಿಯದ ಹುಡುಗರು ನಾಚ್ಕೋಬೇಕು ಹಂಗೆ ಡ್ಯಾನ್ಸ್ ಮಾಡ್ತಾರೆ. ಅವರ ಜೊತೆಗೆ ಸರಿಯಾದ ಈಕ್ವಲ್ ಆಗಿ ಪೈಪೋಟಿ ಕೊಡೋದಕ್ಕೆ ಒಬ್ರು ಯಾರು ಅಂತಂದರೆ ಭಾರತ ದೇಶದ ಮೈಕಲ್ ಜಾಕ್ಸನ್. ಯಾರು ಅಂತ ಹೇಳಿ, ಮುತ್ಯಾಲ ಮುಕಾಬಲ ಲೈಲ, ಆ ಲೈಲಲ್ಲ ಡ್ಯಾನ್ಸ್ ಮಾಡಿದಾರಲ್ಲ, ಅವ್ರು ಬೇರೆ ಯಾರು ಅಲ್ಲ, ಅವರೇ ಪ್ರಭುದೇವ ಅಂತ. ಅವರಿಬ್ಬರು ಜೋರಿಯಾಗಿ ನಡೆಸಿರುವಂಥ ಒಂದು ಚಿತ್ರ, ಅಭೂತಪೂರ್ವ ಆದ ಚಿತ್ರ. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ನಾನು ಮಾಡಿದ್ದೀನಿ ಸಾಲದಕ್ಕೆ ಹೊಚ್ಚ ಹೊಸ ಪ್ರತಿಭೆಯನ್ನು ಹಾಕೋದ್ರಲ್ಲಿ ಪ್ರತಿಷ್ಠಿತ ರಾಕ್ ಲೈನ್ ಸಂಸ್ಥೆ ಅದರೊಳಗಾಗು ಇಂಥ ಧೈರ್ಯ ಮಾಡೋದ್ರಲ್ಲಿ ಯೋಗರಾಜ್ ಭಟ್ರು ನಿಸೀಮರು. ಯಾಕೆಂದರೆ ಎಷ್ಟು ಜನ ಉತ್ತರ ಕರ್ನಾಟಕದ ಕಲೆಗಳನ್ನು ಇದರಲ್ಲಿ ತರ್ತಾ ಇದ್ದಾರೆ ಅಂದರೆ ಈ ತೇರಿಗೆ ನೀವೆಲ್ಲ ನೋಡಬೇಕು, ಆನಂದಿಸ್ಬೇಕು, ಅಭಿನಂದಿಸ್ಬೇಕು. ಅಷ್ಟೇ ಅಲ್ಲ, ಈ ಮಣ್ಣಿನ ಬಗ್ಗೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೃದಯ ತುಂಬ ಹೇಳ್ತೀನಿ, ಯಾಕೆಂತಂದರೆ ಅನ್ನ ಕೊಟ್ಟರೆ ಅನ್ನ ಬೆಳೆಯೋದು ಈ ಮಣ್ಣಲ್ಲಿ, ಸಿಹಿ ಬೆಳೆಯೋ ಕಬ್ಬು ಬೆಳೆಯೋದು ಈ ಮಣ್ಣಲ್ಲಿ, ಹಾಕ್ಕೊಳ್ಳೋ ಬಟ್ಟೆ ಹತ್ತಿ ಬೆಳೆಯೋದು ಈ ಮಣ್ಣಲ್ಲಿ, ಸುಗಂಧ ದ್ರವ್ಯಗಳು ಬೆಳೆಯೋದೆಲ್ಲ ಈ ಮಣ್ಣಲ್ಲಿ. ಅದಕ್ಕೋಸ್ಕರ ನೀವು ಭೂಮಿಗೆ ನಾವೇನಂತೀವಿ ಅಂದರೆ ಗಂಧವತಿ ಪೃಥ್ವಿ ಅಂತೀವಿ. ಅಂದರೆ ಎಲ್ಲ ಭಕ್ಷ್ಯ ಭೋಜನಗಳನ್ನು ಕೊಡೋಳು, ಮಾನ ಮುಚ್ಚೋದಕ್ಕೆ ಬಟ್ಟೆ ಕೊಡೋಳು, ಒಳ್ಳೆ ಸುಗಂಧ ದ್ರವ್ಯವನ್ನು ಕೊಡೋಳು. ಹಾಗಾಗಿ
ಉತ್ತರ ಕರ್ನಾಟಕದ ಎಲ್ಲ ನನ್ನ ತಂದೆ ತಾಯಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ಕರುನಾಡಿನ ಜನತೆಗೆ ವಂದನೆಗಳು. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯ ಹೇಳಬೇಕು, ಪ್ರತಿಷ್ಠಿತ ಸಂಸ್ಥೆ ರಾಕ್ ಲೈನ್ ಸಂಸ್ಥೆ, ಯಾವ ಪಿಕ್ಚರ್ ಮಾಡಿಲ್ಲ, ಯಾವ ಭಾಷೆಯಲ್ಲಿ ಮಾಡಿಲ್ಲ, ಕನ್ನಡ ತಮಿಳು ತೆಲುಗು ಮಲಯಾಳಂ ಅಷ್ಟೇ ಯಾಕೆ ಹಿಂದಿ ಭಾಷೆಯಲ್ಲೂ ಮಾಡಿದರೆ? ಒಂದೇ ಒಂದು ಸಂಸ್ಥೆ, ಎಷ್ಟೇ ಎಡರು ತೊಡರು ಬಂದರೂ ಸೋಲು ಕಂಗೆಡದೆ ಗೆಲುವಿಗೆ ಮೈಮರೆತು ಅಹಂಕಾರ ಪಡದೆ ಇರೋವಂಥ ಏಕೈಕ ಸಂಸ್ಥೆ ಅಂತಂದರೆ ರಾಕ್ಲೈ ಸಂಸ್ಥೆ, ವೆಂಕಟೇಶ್. ಯಾಕೆಂದರೆ ಒಬ್ಬ ವೆಂಕಟೇಶ್ ಅಂತ ಒಬ್ಬ ನಿರ್ಮಾಪಕ ಅಂದರೆ ಚೆನ್ನಾಗಿದ್ದರೆ 100 ಜನ ಕಲಾವಿದರ ಕುಟುಂಬ, 100 ಜನ ತಂತ್ರಜ್ಞರ ಕುಟುಂಬ ಚೆನ್ನಾಗಿರುತ್ತೆ. ಅವರು ಆದಷ್ಟು ಬೇಗ ಒಂದು 55-60 ಸಿನಿಮಾನ ಒಂದೇ ರಾಕ್ಲೈನ್ ಬ್ಯಾನರಲ್ಲಿ ಮಾಡಿದ್ದಾರೆ. ಆದಷ್ಟು ಬೇಗ ಶತಚಿತ್ರವನ್ನು ಮಾಡಲಿ, ಆ ಶತಚಿತ್ರದೊಳಗಾಗಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಇಂಗ್ಲಿಷ್ ಚಿತ್ರ ಮಾಡಲಿ ಅನ್ನೋದೇ ನನ್ನ ಶುಭ ಹಾರೈಕೆ. ನಮಸ್ಕಾರ. ಓವರ್ ಟು ಯೋಗರಾಜ್ ಭಟ್. ಒಬ್ಬರು ಹಿರಿಯರಿದ್ದರೆ ಮುಕ್ಕಾಲು ಕೆಲಸ ಆಗೋಯ್ತು ಅಂದಂಗೆ. ಈಗ ಮಲ್ಲು ಜಮಖಂಡಿ ಅವನು ಫೇಮಸ್ ಆ್ಯಕ್ಟರು, ಒಬ್ಬೊಬ್ರಿಗೆ ಪ್ರಶ್ನೆ ಕೇಳಪ್ಪ ನೀನು. ಅಲ್ಲ, ಆದರೂ ಇನ್ನೊಂದು ಯಾವ್ದಾದ್ರು ಇದ್ರೆ ಅಳದು ಉಳಿದಿದ್ದು ಆ ಕಡೆ ಈ ಕಡೆ ಬೇರೆಯವ್ರಿಗೆ ಕೇಳೋರು ಹೇಳ್ತಾರೆ. ಪ್ರಭುದೇವ ಸರ್ ಮಾಡ್ಯಾರ, ಪ್ರಭುದೇವ ಇಬ್ರು ಕೂಡಿ ಮಾಡ್ಯಾರ. ಓಹೋ, ಭಾರತದ ಮೈಕೆಲ್ ಜಾಕ್ಸನ್. ಅವ್ರಿಗೆ ದನಿ ಕೊಟ್ಟ ನೋಡ್ರಿ ಅವ್ನು ಯಾರು ಈ ಹುಡುಗ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. 2 ಸಾಲ ಬಿಡ ಒಡೆ, ಒಂದು 2 ಸಾಲು. ಕಿತ್ತಲಕ್ಕ ಕರಿ ಬೇಡ ಮಾವ, ಬಲಿ ನಾಚಿಕೆ ಆಗತೈತಿ, ಒತ್ತಿಕೊಂಡು ನಿಲ್ಲಬೇಡ ಮಾವ, ಎದೆ ಗಾಬರಿ ಆಗತೈತಿ. ಗಡ 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 ನಡಗಿಸಿ ಹೊಡಿ ನಿನ್ನ ನಡ, ಸಂಗಮರ ಮರ್ರಿ ಸುರ ಸುಂದ್ರಿ ಡಾರ್ಲಿಂಗ, ಸಿರಿ ಸೌಂದರ್ಯ ತಡಕಳ್ಳಿ ನಾಯಂಗ, ತುಟಿಗೆ ತುಟಿ ಹಚ್ಚಿ ಮಾಡ್ಲೇನ ವೆಲ್ಡಿಂಗ. ಬಾಪರ ಮಗನ ಮೊದಲು ಮಕ್ಕಳಾಗಬೇಕು ನಂದಲ್ಲ ಪ್ರಭು ಸರ್, ಆಮೇಲೆ ಲಗ್ನ ಆಗ್ಬೇಕಂತ ಏನು ಬರ್ದಿದ್ದೀನಿ. ಪಟ್ರಿ ಏನೇ ಬರೆದ್ರು ಅದರಲ್ಲಿ ಒಂದು ವಿಶೇಷತೆ ಇರುತ್ತೆ, ಯಾವುದನ್ನು ಬರೆದ್ರು ತಾನು ಅನುಭವಿಸಿ ಬರೀತಾರೆ. ನೋಡಿ, ಹಂಗಂದ ತಕ್ಷಣವೇ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಅವ್ರು ಏನು ಯೋಚನೆ ಮಾಡಿದ್ರು ಗೊತ್ತಿಲ್ಲ. ಆದರೆ ಈ ದೊಡ್ಡಣ್ಣನಿಗೆ ಏನು ಅಂತಂತಂದ್ರೆ, ಒಂದ್ಸತಿ ಗಾಡೀಲಿ ಹೋಗ್ತಾ ತುಂಬ ಬೇಜಾರಾಗಿತ್ತು, ಆನ್ ಮಾಡಿದೆ. ಆನ್ ಮಾಡಿದ್ರೆ ಅದರಲ್ಲಿ ಯಾವ ಹಾಡು ಬರ್ತಾ ಇತ್ತು ಅಂತಂದರೆ, ಬಾಂಬೆ ಆಡ್ಸೋನು ಮ್ಯಾಲೆ ಕುಂತು ನಮಗೆ ನಿಮಗೆ ಯಾಕೆ ಟೆನ್ಷನ್ನು. ಹೌದಲ್ವಾ, ಎಷ್ಟು ಕಠೋರವಾದ ಸತ್ಯ. ಆಡಿಸೋನು ಸೂತ್ರ ಹಿಡ್ಕೊಂಡು ಆಡಿಸ್ತಾ ಇರೋನು ಅವನು, ನಾವ್ಯಾಕೆ ಟೆನ್ಷನ್ ಮಾಡ್ಕೋಬೇಕು? ಅದನ್ನು ಕೇಳಿದ ತಕ್ಷಣ ಭಟ್ರಿಗೆ ಫೋನ್ ಮಾಡಿಬಿಟ್ಟು, ಭಟ್ರೆ ಥ್ಯಾಂಕ್ ಯು, ಇಂಥ ಒಳ್ಳೆ ಸಾಂಗ್ ಬರೆದಿದ್ರಲ್ರಿ, ನಿಮಗೆ ತುಂಬ 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 ಧನ್ಯವಾದಗಳು ಕೊಟ್ರಿ ಅಂತ ನಾನು ಅವರಿಗೆ ಧನ್ಯವಾದ ತಿಳಿಸಿದ್ದೀನಿ. ಅದೇ ಥರ ಇನ್ನೊಂದು ಅವ್ರದ್ದು ಇನ್ನೊಂದು ಮುಖ ನಿಮಗೆ ತೋರಿಸ್ಬೇಕು ಅಂದರೆ ಹೇಳಕ್ ಬನ್ನಿರಿ, ಮೊದಲು ಮಕ್ಕಳಾಗ್ಲಿ ಆಮೇಲೆ ಲಗ್ನ ಆಗ್ಲಿ, ಅದು ಇವತ್ತಿನ ಯುವಜನಕ್ಕೆ ಬೇಕಾಗಿರೋದು. ಸೆಕೆಂಡ್ ಪ್ಯಾರ ಅದು ಕೇಳಿಲ್ಲ ಅಲ್ಲ ನೀವು? ಇಲ್ಲ ಕೇಳಿಲ್ಲಮ್ಮ. ಮೊದಲು ಕೆಲಸ ಆಗ್ಬೇಕು ಆಮೇಲೆ ಮನಸ್ಸಾಗಬೇಕು. ಹೌದು ಕಣ್ರಿ, ಅದಕ್ಕೋಸ್ಕರನೇ ಕವಿರತ್ನ ರನ್ನ ಹುಟ್ಟಿದ್ದು ಭೂಮಿ ಒಳಗೆ. ಇನ್ನೊಂದು ಟೈಟಲ್ ಟ್ರ್ಯಾಕ್ ಹೇಳ್ತೀನಿ. ಭೂಮಿಯೊಂದು ಬೋಳು ತಲೆಯು ಟೊಪ್ಪಿ ಇಟ್ರೆ ತಪ್ಪು ಏನು? ತಪ್ಪಿಲ್ಲ. ಬಾಳು ಒಂದು ನಂದ ದೀಪ ಬತ್ತಿ ಇಟ್ರೆ ತಪ್ಪು ಏನು? ಬತ್ತಿ ಅಂತಂದ್ರಿ ಎಲ್ಲಿ ಆಗುತ್ತೆ? ಕಾರಣ ಶಿವಣ್ಣ ಸರು ಪ್ರಭು ಸರು ಇಬ್ರು ಕಳ್ಳರು ಪಿಕ್ಚರ್ ಅಲ್ಲಿ, ನಾನು ಅವ್ರ ಜೊತೆ ಜೈಲಲ್ಲಿ ಇರ್ತೀನಿ. ಅಣ್ಣ ಕೂಡ ಕಳ್ರೆ. ಅದು ಬಾಕಿದು ಕಥೆನ ನೀವು ಕರ್ನಾಟಕದ ಮನಕ್ಕೆ ಮಾರ್ಚ್ 8 ಮಹಾಶಿವರಾತ್ರಿಗೆ ನೋಡಿ ಹೇಳಬೇಕು. ಈಗ ತಂಡಕ್ಕೆ ಸ್ವಾಗತ ಪ್ರಿಯಾ ಸೌದಿ ಅವರಿಗೆ.
ಬಾಗಲಕೋಟೆ ಮಲ್ಲುಗೆ ಮತ್ತು ಬಿ ಡಿ ನಾಗಪ್ಪಂಗೆ ತಾವು ಕರೆದ ತಕ್ಷಣ ಈ ನಾಡವರಾಗಿ ನಮ್ಮ ಜೊತೆ ಸೇರಿಕೊಡ್ರಿ ಅಂದ ತಕ್ಷಣ ಬಂದರು. ಪ್ರೀತಿ ಹೃದಯಗಳು, ವೆರಿ ಗುಡ್, ನಿಮ್ಗೆ ಸ್ವಾಗತ. ಎರಡು ಮಾತಾಡ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಪ್ರಿಯನ ಬಗ್ಗೆ ನಾನು ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ನಾವು ಅವ್ರದ್ದು ಸಣ್ಣ ಸಣ್ಣ ತುಣುಕುಗಳನ್ನು ನೋಡಿವಿ. ಅಹಂಕಾರ ಪಡಬಾರ್ದು. ನಾನು ಮಗು ಗೆಳಿರೋದು, ನೀನು ಇವತ್ತಲ್ಲ ನಾಳೆ ಒಳ್ಳೆ ನಟಿ ಆಗಿ ಆಗ್ತೀಯ, ಸಮಯ ಬರೋವರೆಗೂ ಕಾಯ್ತಾಯಿ. ಆದರೆ ಎಷ್ಟು ಎತ್ತರಕ್ಕೆ ಹೋದರೂ ಸಹಿತ ಅಹಂಕಾರ ಪಡಬೇಡ. ಅದನ್ನು ನಾವು ಯಾರಿಂದ ಕಲ್ತಿದ್ದು ಅಂದರೆ ಒಬ್ಬ ಡಾಕ್ಟರ್ ರಾಜ್ಕುಮಾರಿಂದ ಕಲ್ತಿದ್ದು. ಕನ್ನಡದ ಮೇರು ನಟ ರಾಜ್ಕುಮಾರ್ ಅವರು ಎಷ್ಟು ಮುಗಿಲೆತ್ತರಕ್ಕೆ ಕೀರ್ತಿವಂತರಾಗಿದ್ದರೂ ಸಹಿತ ಅಹಂಕಾರ ಇಲ್ಲದೇ ಇರುವ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಅದನ್ನು ನಮ್ಮ ಮಗಳ ಸಮಾನರಾದಂಥ ಪ್ರೀತಿಗೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಷ್ಟೇ ಅಲ್ಲ, ಎಲ್ಲ ಕಲಾವಿದರು ಅದನ್ನು ಅನುಸರಿಸಬೇಕು. ಬಹಳ ಖುಷಿಯಾಗಿದ್ದೆ ನಮ್ಮಲ್ಲಿ. ಒಂದು ಉತ್ತರ ಕರ್ನಾಟಕದ ನಮ್ಮ ಹಾರಾಡಿದ್ದ, ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಕಲಾವಿದರು ಸಿನಿಮಾದಾಗ ಆಕ್ಟ್ ಮಾಡಿದ್ದ. ಅನ್ನೇ ಜನ ಬೇಜಾರು ಏನಾಗಿದ್ದಂದ್ರೆ ನನಗೆ ಬರಕ್ಕೆ ಆಗಲ್ಲ. ಜನತೆಗೆ ಹೇಳಬೇಕು, ಜಮಖಂಡಿ ಆಕ್ಟ್ ಮಾಡಬೇಕು ಅಂತಿದ್ದ. ಅದು ಯಾವುದೋ ಒಂದು ಶೋಗೆ ಓಡೋಗಿ ನಮ್ಮ ಕೈ ಕೊಟ್ಬಿಟ್ರಿ. ಕರ್ನಾಟಕದ ಮನಗದಾಗ ನೀನು ಮಾಡಬೇಕಿತ್ತು, ಅದನ್ನು ಉತ್ತರ ಕರ್ನಾಟಕದನ್ನೇ ಮಾಡಿದ. ಅವನ ಹೆಸರು ಪ್ರವೀಣ ಅಂತ, ಒಂದು ಅದ್ಭುತ ರೋಲು ಮಿಸ್ ಮಾಡ್ಕೊಂಡಿದ್ದೆ. ಬಟ್ ಮಾಡೋ ಮಾಡಕತ್ತ, ನನ್ನ ಪ್ರೊಡಕ್ಷನಲ್ಲಿ ಆ್ಯಕ್ಟ್ ಮಾಡಕತ್ತ. ಮಲ್ಲು ಮಾಡ್ಲಿಕ್ಕೆ ಮಾಡೋರು ಮಾಡತ್ತಾರ, ಖುಷಿ ಐತೆ ನನಗೆ. ಥ್ಯಾಂಕ್ಸ್. ಅದ ಮಲ್ಲೆ ಅವ್ರಿಗೆ ಕೇಳ್ಬೇಕೇನಂತಂದ್ರೆ, ಬಟ್ ನಮ್ಮ ಸರ್ ನಾವು ನಾನಂತರೂ ಇಂಟರ್ವ್ಯೂ ಒಂದ್ಸಲ ಮಾಡಿದ್ವಿ ಕರೆಕ್ಟ್. ಅದು ಬಿಟ್ಟರೆ ಶೂಟಿಂಗ್ ಒಳಗೆ ನನಗೆ ಐಡಿಯಾ ಇಲ್ಲ, ಹೆಂಗ ಏನ ಅವರಲ್ಲಿ ಹೆಂಗೆ ಖುಷಿ ಏನಂತಂದ್ರೆ ಆ ಸಾಂಗ್ ಎತ್ತಲಕ ಕರಿಬೇಡ ಮಾವ, ಅದೊಂದು ಟ್ಯೂನ್ ಕೇಳಿದಾಗ ಅವತ್ತ ಮಾಡೋಣ ಫೋನ್ ಹಚ್ಚಿದೆ ಸರ್, ಅವತ್ತೇ ಫೋನ್ ಹಚ್ಚಿದ್ದೆ ಸರ್. ಕೇಳಿದ್ದೀನಿ ರಿಲೀಸ್ ಆಗಿ ಕೇಳಿದ ಒಂದು 10-15 ನಿಮಿಷಕ್ಕೆ ಫೋನ್ ಹಚ್ಚಿ ಬೈ, ನಿಮ್ಮ ಧ್ವನಿ ನಾವು ಕೇಳಿವಿ ಆಲ್ರೆಡಿ ಜನಪದೊಳಗೆ ಕೇಳಿವಿ. ಇದೇನು ಈ ಥರ ಮತ್ತೆ ಒಂಥರ ಈಗ ಸಂಗೀತ ಕಲ್ತು ಬಂದು ಹಾಡೋರು ಬೇರೆ, ನಮ್ಮ ಜನಪದ ಸಿಂಗರ್ಸ್ ಬೇರೆ ರೀ. ಅವ್ರು ಅವ್ರು ಹೆಂಗಂತಂದ್ರೆ ಅವ್ರು ಹುಟ್ಟನ ಒಟ್ಟು ಹಾಡು ಸೊಗಡು, ಹಾಂ ಮನೆ ತೊಗೊಂಡು ಹೋಗಿರ್ತಾರೆ. ರಿಯಲಿ ನಮ್ಗೆ ಅನ್ಸಾಗತ್ತೆ, ಇದು ಜನಪದ ಫೀಲ್ ಕೊಡ್ತಾಯಿಲ್ಲ, ಇದು ಸಿನಿಮಾನ ಅನ್ಸಾಗತ್ತೆ, ಸಿನಿಮಾ ಸಾಂಗ್ ಅನ್ಸಾಗತ್ತೆ. ಇಷ್ಟು ಚಂದ ಹಾಡಿಲ್ಲಣ, ಭಾರಿ ಖುಷಿ ಆಯ್ತು. ಆಮೇಲೆ ನೀವು ಒಬ್ಬ ಹೋಗಿ ಉತ್ತರ ಕರ್ನಾಟಕದಿಂದ ಇದು ಪಾಳೆ ಹತ್ತು ತಗೋತೀನಿ ಅದು ಮಣ್ಣು ಸೆಳಿತತಿ. ಅವನು ಇಡೀ ಹಾಡಲ್ಲಿ ಇರೋದು ನಿಶ್ಮಿಕ ಅವರ ಅಭಿನಯ ಇರ್ಬೋದು, ಅವ್ರ ಬಟ್ಟೆ, ಪ್ರಭು ಸರ್ ಆಕ್ಟ್ ಮಾಡಿರೋದು, ಎಲ್ಲವೂ ಟೋಟಲ್ ಆಗಿ ನೋಡಿದಾಗ. ಮತ್ತೆ ಇನ್ನೊಬ್ರು ಶ್ರುತಿ ಪ್ರಹ್ಲಾದ್ ಅಂತ ಹಾಡಿರೋದು, ಆ ಹಾಡು ಈ ನಾಡಲ್ಲಿ ಸಡನ್ ಆಗಿ ಬೆಂಕಿ ಆಗಿರೋದು ಎಲ್ಲ ನೋಡಿದ್ರೆ ಅದು ಈ ಮಣ್ಣಿನ ಪವರ್. ಅದು ಈ ಅವನ ದನಿ ಒಳಗೈತು ಗುರು, ಅದು ರೆಕಾರ್ಡಿಂಗ್ ಆಗ್ಬಿಟ್ಟೈತಿ. ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಸ್ಮೆಲ್ ಎಲ್ಲ ರೆಕಾರ್ಡ್ ಮಾಡ್ಬಿಟ್ಟ ಅದು ನಿಮ್ಗೆ ಕೇಳ್ತಿದ್ದಂಗೆ ಫಟ್ ಅಂತ ಹೊಡಿತೈತೆ ಮೂರು ಕಿವಿಗೆ ಎಲ್ಲ ಅವರಂದ್ರ ಬಿಂದಿ ಆಗ್ಬಿಡ್ತಾವೆ. ಅದು ಅದು ಅವನ ಜಾದು, ಅವನ ಅವನ ಅವನು ಅವನ ಸದಾ ನಿನ್ನ ಮಣ್ಣಿಗೆ ನಿನ್ನ ದುನಿಯಾಗ. ಓವರ್ ಟು ಸೌದಿಬಾಯರ್. ಪ್ರಿಯಾ ಬಗ್ಗೆ ಭಾಳ ಖುಷಿ ಇರೋದೇನಂದ್ರೆ, ಈಗ ನಮ್ಮ ಉತ್ತರ ಕನ್ನಡದಲ್ಲಿ ಹುಡುಗರು ಕಲಾವಿದರ ಜೊತೆ ಹುಡುಗಿ ಕಲಾವಿದ ಹುಡುಗಲ್ಲ ಹುಡುಗ ಹೇಳ್ಬಿಟ್ಟೆ ಕರೆ ಹುಡುಗಿ ಕಲಾವಿದೆಯಾಗಿ ಆಕೆ ಭಾಳ ಹೆವಿ ಸ್ಟ್ರಗಲ್ ಮಾಡ್ತಿರ್ತಾಳೆ. ಆ ಸ್ಟ್ರಗಲ್ಗೆ ಒಂದು ಒಳ್ಳೆಯ ಅವಕಾಶ ಸಿಕ್ತು ಯುವರಾಜ್ ಭಟ್ರು ಸರ್ ಸಿನಿಮಾದಾಗ, ಅದು ಭಾಳ ಖುಷಿ ಐತಿ. ಬಟ್ ಅಲ್ಲಿ ಹೆಂಗೆಂಗೆ ಆಕೆ ಆ್ಯಕ್ಟಿಂಗ್ ಮಾಡಲ್ಲ, ಅದು ಪಾತ್ರ ಏನಿತ್ತು ಎಲ್ಲ ಆಕೆಗೆ ಗೊತ್ತದೆ. ಸೊ ಅದ್ರ ಬಗ್ಗೆ ಏನಾದ್ರು ಒಂದು ಸ್ವಲ್ಪ ಕ್ಯೂರಿಯಾಸಿಟಿ ಆಗಿ ನಮ್ಮ ಜನಕ್ಕೆ ಕೇಳಿದ್ರೆ ಭಾಳ ಚಲೋ ಆಗ್ತದೆ. ಮೇನ್ ಅಂದ್ರೆ ಉತ್ತರ ಕರ್ನಾಟಕ ಮಂದಿ ಗೆದ್ದ ನಡ್ರಿ ಅಂತ ಹೇಳಕ್ ಮೇನ್ ಕಾರಣ ಅಂದ್ರ ಆ ಹಾಡ ಕೇಳಿಂದ ಇನ್ನ ಇನ್ ಮುಂದ್ ಏನ್ ಇರ್ಬೋದು ಈ ಪಿಕ್ಚರ್ ದಾಗ ಅಂತ ಹೇಳಿ ಬಹಳ ದೊಡ್ಡ ಕ್ಯೂರಿಯಾಸಿಟಿ ಐತಿ. ಹಿತ್ಲಕ ಕರ್ದಾರ ಅಂದಿ ನಿನ್ನ ಮುಂದ್ ಏನೋ ದೊಡ್ಡದಾಗಿ ಬಹಳ ಅಂದ್ರೆ ಬಹಳ ಖುಷಿ ಆಗತ್ತಿತ್ತರಿ ಸರ. ಉತ್ತರ ಕರ್ನಾಟಕದಂದ್ರ ಕೇಳ್ತಿದ್ವಿ ಹಾ ನಮ್ ಸೈಡ್ದವ್ರು ಅಲ್ಲಿ ಹೋಗಿ ಮಾಡತ್ತಾರ ಅಂತೇಳಿ, ಬಟ್ ಕಂಪ್ಲೀಟ್ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಇಟ್ಕೊಂಡನ ನಮ್ಮ ಸಿಂಗರ್ಗಳು ಹಾಕ್ಕೊಂಡು ಎಲ್ಲ ಮೂವಿ ಮಾಡಿರಿ. ಭಾಳ ವೇಟಿಂಗ್ದಾಗ ಅದೀವಿ ರೀ ಸರ್. ಫಸ್ಟ್ ಡೇ ಫಸ್ಟ್ ಶೋ ನಾವಂತೂ ಪಕ್ಕ ಎಲ್ಲರೂ ಹೋಗ್ತೀವಿ, ಎಲ್ಲರೂ ಕರ್ಕೊಂಡು ಅದೇ ಅದೇ ಜಾಸ್ತಿ ಇದಾರೆ ಅಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ರೀ. ನಮ್ಮ ಉತ್ತರ ಕರ್ನಾಟಕ ಮೂವಿ ಐತಿದ, ಯಾರು ಒಂಚೂರು ಬಿಟ್ಟು ಕೊಡೋದು ಬೇಡ. ಎಷ್ಟು ಆಕೈತಿ ಅಷ್ಟು ನೀವಲ್ಲ ಮಂದಿನ ಕರ್ಕೊಂಡು ಹೋಗಿ ಪಿಕ್ಚರ್ ನೋಡ್ರಿ. ಥ್ಯಾಂಕ್ ಯು ಸೋ ಸ್ವೀಟ್.
ಇದು ಇದು ನೋಡ್ರಿ ಸರ್ ಇನ್ನೊಂದು ಅದು ಮೇಡಮ್ ಅವರ ಕ್ಲಾರಿಫಿಕೇಶನ್ ಸರ್ ಇಲ್ಲ ಇನ್ನೊಂದ್ ದಿನ ನಮ್ಮ ಸಾಲ ಬರಾಕತ್ತಾವ ಆಗವಲ್ದ ಆಗವಲ್ದ ನನಗ ಅಂದ್ರೆ ಏನು ಇಲ್ಲಿ ಎಲ್ಲರೂ ನಿಲ್ಸ್ಬಿಡ್ತೀವಿ ಆದ್ರೆ ಹಿತ್ತಲ್ದಕ್ಕೆ ಬಿಡಿಯ ನಾಗಪ್ಪ ಎರಡು ಮಾತಾಡ್ಬೇಕು ಈ ಕಡೆ ಅದು ನಮಗೂ ಆಸೆ ಕೆಲವ್ರು ಗುರುತಾಗ್ಲಿ ಕರ್ನಾಟಕ ದಮನಕ ಪಿಕ್ಚರ್ ಮಾರ್ಚ್ 8ಕ್ಕೆ ರಿಲೀಸ್ ಐತಿ ಎಲ್ಲಾರು ನೋಡೋಣ್ರಿ ಈಗ ನಮ್ಮ ಪಿಕ್ಚರ್ ಐತಿ ಹೆಮ್ಮೆಯಿಂದ ಖುಷಿಯಿಂದ ಎಲ್ಲರೂ ಹೋಗಿ ನೋಡೋಣ ಥ್ಯಾಂಕ್ ಯು ಮತ್ತೊಮ್ಮೆ ಮಗದೊಮ್ಮೆ ಜನರಿಗೆ ಈ ಊರು ಪ್ರೀತಿ ಬಹಳ ದೊಡ್ಡದು ಈ ಈ ಊರಿನ ಹೃದಯ ಬಹಳ ದೊಡ್ಡದು ಬಯಲುಸೀಮೆ ಹೃದಯ ಒಂದು ಊರು ಸಮಸ್ತ ನಾಡೆ ಕನ್ನಡ ನಾಡೇ ಹೃದಯ ಒಂಥರ ನಾಡು ಕರ್ನಾಟಕ ದಮನಕ ಇಡೀ ಚಿತ್ರದ ಹಿನ್ನೆಲೆ ಬ್ಯಾಕ್ಗ್ರೌಂಡ್ ಅಂತ ಏನು ಕರಿತೀವಿ ಅದು ಉತ್ತರ ಕರ್ನಾಟಕದ್ದು ಐತ್ರಿ ಆ ಒಂದು ಕಾರಣಕ್ಕೆ ಆ ಸೆಳೆತಕ್ಕೆ ಇಲ್ಲಿಗೆ ಬಂದು ಪ್ರಚಾರದ ಜ್ಯೋತಿನ ನಾವು ದೊಡ್ಡಣ್ಣ ಅವರ ಆಶೀರ್ವಾದದೊಂದಿಗೆ ಶುರು ಮಾಡೀವಿ ಈ ಊರಿಗೆ ಈ ಮಣ್ಣಿಗೆ ನಾವು ಸದಾ ಋಣಿಗಳಾಗಿರ್ತೀವಿ ಕರ್ನಾಟಕ ದಮನಕ ಮಾರ್ಚ್ 8 ಮಹಾಶಿವರಾತ್ರಿ ಇದು ನಮ್ಮ ಸಿನಿಮಾ ಅಲ್ಲ ಮಾರ್ಚ್ 8ಕ್ಕೆ ನಿಮ್ಮ ಚಿತ್ರ ಕರ್ನಾಟಕ ದಮನಕ ಎಲ್ಲ ಒಟ್ಟಿಗೇಳಿ ಮಾರ್ಚ್ 8ಕ್ಕೆ ನಮ್ಮೆಲ್ಲರ ಚಿತ್ರ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಒಂದು ಒಳ್ಳೆ ಮಾತು ಹೇಳಿದ್ರು ಭಟ್ರು ಮಣ್ಣಿನ ಸೆಳೆತ ಅಂತ ಅದಕ್ಕೋಸ್ಕರನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ ಇದರ ಅರ್ಥ ಇಷ್ಟೇ ಹುಟ್ಟಿದ ಮಣ್ಣಿದೆಯಲ್ಲ ಸ್ವರ್ಗಕ್ಕಿಂತ ಮಿಗಿಲಾದ್ದು ಏಕೆಂದರೆ ಅದಕ್ಕಿಂತ ಮಿಗಿಲಾದ್ದು ಇನ್ನೊಂದಿಲ್ಲ ಅಂತ ಕೃಷ್ಣ ಹೇಳ್ತಾನೆ ಹಂಗಾಗಿ ನಮ್ಮ ಭಟ್ರು ಎಲ್ಲೇ ಕೈ ಇಟ್ಟರು ಸಹಿತ ಒಳ್ಳೆ ಹೆಸರು ಮಾಡೇ ಮಾಡ್ತಾರೆ ಈ ಪಿಕ್ಚರ್ ಗೆಲ್ಲುತ್ತೆ ಅನ್ನೋ ಆಶಾಭಾವನೆಯಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಸದಾ ಕರ್ನಾಟಕ ದಮನಕ ಮೇಲಿರಲಿ ಯಾವ ಪಿಕ್ಚರ್ ಮೇಲಿರಲಿ ದಮನಕ ಮೇಲಿರಲಿ ನಮಸ್ಕಾರ 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 ಅದರಿ ಮೇಡಮ್ ಅವ್ರ ಮೊದಲನೇದಾಗಿ ಸಾಂಗ್ ಲೋಕಲ್ ಮಾಡಿದ್ರು ಒಂದು ನನಗೆ ಗದ್ದಲಾಗಿದ್ದೀವಿ ಸಾರ್ ಪ್ರೊಡ್ಯೂಸರ್ ಅದೊಂದು ಭಾಳ ಹಾಳೆ ಉಳ್ಕೊಂಡ್ಬಿಡ್ತಾರೆ ಮುಂದೆ ಮತ್ತೆ ಕರೀರಿ ಸರ್ ಆರೆಂಜ್ ಕನ್ನಡ ಮಾತಾಡಿದ್ರೆ ಮತ್ತೆ ಟ್ರಾನ್ಸ್ಲೇಟ್ ಮಾಡ್ಬೇಕಾಗತ್ತೆ ಅದನ್ನ ಹಂಗಾಗತ್ತೆ ಇಲ್ಲ ನಾನು ಅವ್ರ ಜೊತೆ ಕೆಲಸ ಮಾಡಿದೀನಿ ಸರ್ ಹೌದಾ ಅಭ್ಯಾಸ ಆಗಿದೆ ಈಗ ಪ್ರಮೋಷನ್ ಮಾಡಿ ಪ್ರಮೋಷನ್ ಮಾಡಿದ್ರು ಹಂಗ ಅವಾಗ ಮೇಡಮ್ ಭಾಳ ಖುಷಿ ಆಯ್ತು ಅವಾಗ ಎಲ್ಲರೂ ಡ್ಯಾನ್ಸ್ ಮಾಡಿದ್ವಿ ಈ ಲೈಟಿಂಗ್ ಮಾಡ್ತಾರೆ ಈಗ ಒಂದು ಮಾಡೋದ್ರಿ ಹಾ ಅದೇ ರೀ ಉತ್ತರ ಕರ್ನಾಟಕ ಸಾಂಗ್ ಅಂತ ಫುಲ್ ಗಿಚ್ಚಿ ಹೌದ್ರಿ ಆಮೇಲೆ ನೀವು ಮಾತು ಉತ್ತರ ಕರ್ನಾಟಕ ಮಾತು ಮಾತಾಡ್ರಿ ಹಂಗ್ರಿ ಸಿನಿಮಾದಾಗ ಹೌದು ಪೂರ್ತಿ ಉತ್ತರ ಕರ್ನಾಟಕ ಭಾಷೆ ಮಾತಾಡಿದ್ದೀನಿ ನನ್ನ ಸಿನಿಮಾ ಮಾಡ್ಬೇಕಾದ್ರೆ ನಿಜವಾಗ್ಲು ಸುಲಭ ಅನಿಸ್ತು ಬಟ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ಓ ಮೈ ಗಾಡ್ ಅಂದ್ರೆ ಇಷ್ಟಪಟ್ಟು ಮಾತಾಡಿದ್ದೀನಿ ಆಯ್ತಾ ಬಟ್ ಕಷ್ಟಪಟ್ಟು ಹೇಳ್ಕೊಟ್ಟಿರೋದು ಇನ್ನೊಬ್ರು ಸರ್ ಇದ್ದಾರೆ ವಿಜಯ್ ಸರ್ ಅಂತ ಆಮೇಲೆ ಇವರು ಸೊ ಸಿನಿಮಾದಲ್ಲಿ ಪೂರ್ತಿ ನಿಮ್ಮೊಳಗೆ ಕಾಣಿಸ್ಕೊಂಡಿದ್ದೀನಿ ಒಂದು ಉತ್ತರ ಕರ್ನಾಟಕ ಹುಡುಗಿಯಾಗಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸಿನಿಮಾನ ಮಿಸ್ ಮಾಡಿದೆ ಮಾರ್ಚ್ 8 ಎಲ್ಲರೂ ಕುಟುಂಬದ ಜೊತೆಗೆ ಬಂದು ಸಿನಿಮಾನ ಥಿಯೇಟರಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಅಷ್ಟೇ ಅಲ್ಲ ಅವ್ರ ಮಾತಿನ ಒಳಾರ್ಥ ಏನಿತ್ತು ಅಂತಂದರೆ ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿ ಕಾಲೇಜು ಹುಡುಗ ಹುಡುಗಿಯರು ಹಿತ್ತಲು ಮಿಕ್ಕಿದ್ದು ನಿಮಗೆ ಬಿಟ್ಟು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು